ತಕೊಳ್ಬೇಕು. ಇವ್ರು ಹೇಳಿದಾಗ ನಾವು ದುಡ್ಡು ಇಟ್ಕೊಳ್ಳೋದಾಗಿದ್ರೆ ನಾವು ಈ ಗವರ್ನಮೆಂಟ್ ಕಾಲೇಜಿಗೆ ಯಾಕೆ ಸೇರ್ತಿದ್ವಿ, ನಾವು ಬೇರೆ ಪ್ರೈವೇಟ್ ಕಾಲೇಜಿಗೆ ಸೇರ್ತಿದ್ವಿ. ಇವಾಗ ಇಷ್ಟು ಈ ಒಂದೆರಡು ದಿನದ ಮುಂಚೆ ಹೇಳ್ಕೊಂಡು ಇಷ್ಟು ಬೇಗ ಸಿಲೆಬಸ್ ನ ಮುಗಿಸಿ ಅಂದ್ರೆ ಪಾಪ ಟೀಚರ್ಸ್ ಗೆ ಕಷ್ಟ ಆಗುತ್ತೆ, ನಮಗೂ ಕಷ್ಟ ಆಗುತ್ತೆ. ಯೂನಿವರ್ಸಿಟಿ ಹೇಳಿರ್ತಾರೆ, ನಾವು ಯೂನಿವರ್ಸಿಟಿ ತಕ್ಕ ಮಾಡ್ತಾರೆ ಅವರು, ಆದ್ರೆ ನಾವು ಓದೋರು ಏನು ಮಾಡಬೇಕು ಕಾಲೇಜಿಗೆ ಬರೋರು? ಒಂದ ವೇಳೆ ಯೂನಿವರ್ಸಿಟಿ ಅವರು ಮೊದಲೇ ಹೇಳಿದ್ರೆ ಇಷ್ಟೊಳ ನೀವು ಮುಗಿಸ್ಕೋಬೇಕು ಅಂತ ನಾವು ಏನಾದರೂ ಮಾಡಿ ಮುಗಿಸ್ಕೊಳ್ತಿದ್ವಿ. 2000 ಅಂತಿದ್ದಾರೆ, 2000 ಎಲ್ಲಿಂದ ತರ್ತಾರೆ? ಎಲ್ಲ ಮಕ್ಕಳು ಇಲ್ಲಿ ಗವರ್ನಮೆಂಟ್ ಕಾಲೇಜಿಗೆ ಬರೋರು ಎಲ್ಲ ಕೂಲಿ ಮಕ್ಕಳು, ಎಲ್ಲ ಬಡ ವಿದ್ಯಾರ್ಥಿಗಳೇ ಬರೋದು. ನಮಗೆ ಸಡನ್ ಆಗಿ ಒಂದು ತಿಂಗಳು ಮುಂಚೆ ಹೇಳಿದ್ರೆ ನಾವು ಇದಕ್ಕೆ ಪ್ರಿಪೇರ್ ಆಗಬೇಕಿತ್ತು. ಮಲೆನಾಡಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಈಗಲೇ ನ್ಯೂಸ್ ಮಲೆನಾಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕುವೆಂಪು ವಿಶ್ವವಿದ್ಯಾನಿಲಯ ನೂತನವಾಗಿ ಬಿಡುಗಡೆ ಮಾಡಿರುವ ಶೈಕ್ಷಣಿಕ ವೇಳಾಪಟ್ಟಿಯನ್ನು ವಿರೋಧಿಸಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಮೆಣಸೆ ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಪ್ರಸ್ತುತ ಬಿಡುಗಡೆಗೊಳಿಸಿರುವ ವೇಳಾಪಟ್ಟಿಯನ್ನು ಹಿಂಪಡೆದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಬೇಕೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದರು. ಇದೆಲ್ಲ ಪ್ರಾಬ್ಲಮ್ ಅಲ್ಲದೆ ನಮಗೆ ಈಗ ಲೆಕ್ಚರ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡ್ತಿದ್ದಾರೆ, ಹೀಗಾಗಿ ಅರ್ಧದಲ್ಲೇ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಹಾಗಾಗಿ ಆ ಪ್ಲೇಸಿಗೆ ಬೇರೆ ಯಾವುದೇ ಲೆಕ್ಚರ್ಸ್ಗಳನ್ನ ತರ್ತಿಲ್ಲ, ಆ ಪ್ಲೇಸಿಗೆ ಯಾವುದೇ ಲೆಕ್ಚರ್ಸ್ಗಳು ತರ್ತಿಲ್ಲದಿಂದ ನಮಗೆ ಯಾವುದೇ ಪಾಠಗಳು ಕೆಲವರಿಗೆ ತೊಂದರೆ ಆಗ್ತಿದೆ, ತುಂಬ ತೊಂದರೆ ಆಗ್ತಿದೆ. ಹಾಗಾಗಿ ವಿದ್ಯಾರ್ಥಿಗಳೇ ಓದ್ಕೋಬೇಕಾಗಿದೆ, ಸರಿಯಾಗಿ ಸೋರ್ಸ್ ಸಿಗ್ತಿಲ್ಲ, ಹೀಗಾಗಿ ತುಂಬ ತೊಂದರೆ ಆಗ್ತಿದೆ ಪರೀಕ್ಷೆಗೆ ಓದ್ಕೊಳ್ಳಿ ಅಂದರೆ. ಇದನ್ನ ಒಂದು ತಿಂಗಳು ಎಕ್ಸ್ಟೆಂಡ್ ಮಾಡಿದರೆ ನಮಗೆ ತುಂಬ ಉಪಯೋಗ ಆಗುತ್ತೆ. ಇವರು ಒಂದು ತಿಂಗಳು ಹಿಂದೆನೆ ಈ ಡೇಟ್ ಹೇಳಿದರೆ ಎಲ್ಲ ವಿದ್ಯಾರ್ಥಿಗಳು ಈ ಮೈಂಡ್ ಸೆಟ್ಟಲ್ಲಿ ಕರೆಕ್ಟಾಗಿ ಪ್ರಿಪೇರ್ ಆಗ್ತಿದ್ರು ಇಷ್ಟೊತ್ತಿಗೆ. ಆದರೆ ಏನಾಗಿದೆ ಅಂದರೆ ಈಗ ಸಡನ್ ಆಗಿ ಮೊನ್ನೆ 4 ದಿನದ ಹಿಂದೆ ಹೇಳಿದ್ದಾರೆ, ಏನು 8ನೇ ತಾರೀಕಿಂದ ಎಕ್ಸಾಮ್ ಅಂತಿದ್ದಾರೆ. ಯಾವ ರೀತಿ ಮಾಡ್ತಾರಂತ ಗೊತ್ತಿಲ್ಲ, ನಮಗೆ ಭಾರಿ ತೊಂದರೆ ಆಗ್ತಿದೆ ಇದರಿಂದ. ಅದಲ್ಲದೆ ಫೀಸು ಅಷ್ಟೇ, ಫೀಸು ಪ್ರತಿಯೊಬ್ಬರು ಫಸ್ಟ್ ಇಯರ್ ಅಂತಲ್ಲ, ಎಲ್ಲರೂ ಫಸ್ಟ್ ಇಯರ್ ಅವರಿಗೆ ನಮಗೆಲ್ಲ 800 ರೂಪಾಯಿ ಇತ್ತು ನಾವು ಫಸ್ಟ್ ಇಯರ್ ಸೇರುತ್ತೀವಿ. ಆದರೆ ಈಗ ಅವರಿಗೆ 2000 ಅಂತ ಎಕ್ಸಾಮ್ ಪೇರು, ಬರೀ ಎಕ್ಸಾಮ್ ಫೀಸೇ 8000 ಅಂತಿದ್ದಾರೆ, 2000 ಅಂತಿದ್ದಾರೆ. 2000 ಎಲ್ಲಿಂದ ತರ್ತಾರೆ? ಎಲ್ಲ ಮಕ್ಕಳು ಇಲ್ಲಿ ಗೌರ್ಮೆಂಟ್ ಕಾಲೇಜಿಗೆ ಬರೋರು ಎಲ್ಲ ಕೂಲಿ ಮಕ್ಕಳು, ಎಲ್ಲ ಬಡ ವಿದ್ಯಾರ್ಥಿಗಳೇ ಬರೋದು. ಅವರು ಒಂದು ದಿವಸ ಲೇಟ್ ಆದರೂ 100 ರೂಪಾಯಿ ಫೈನು, ಆ ಫೈನು ಈ ಫೈನ್ ಅಂತ ಕಟ್ಸ್ಕೊಳ್ತಾರೆ. ಅದಲ್ಲದೆ ಅದಕ್ಕೂ ಎಷ್ಟು ಕೊಡಬೇಕು? ಇವರು ಹೇಳಿದಾಗ ನಾವು ದುಡ್ಡು ಇಟ್ಕೊಳ್ಳೋದಾಗಿದ್ರೆ ನಾವು ಈ ಗೌರ್ಮೆಂಟ್ ಕಾಲೇಜಿಗೆ ಯಾಕೆ ಸೇರ್ತಿದ್ವಿ, ನಾವು ಬೇರೆ ಪ್ರೈವೇಟ್ ಕಾಲೇಜಿಗೆ ಸೇರ್ತಿದ್ವಿ, ಈ ಕಾಲೇಜಿಗೆ ಯಾಕೆ ಬರಬೇಕಿತ್ತು? ಅವ್ರು ಹೇಳಿದ ತಕ್ಷಣ ಕಟ್ಟೋದು, ಹೇಳಿದ ತಕ್ಷಣ ದುಡ್ಡು ಕೊಡಬೇಕಂದ್ರೆ ನಾವು ಯಾಕೆ ಸೇರ್ತಿದ್ವಿ? ಅದಲ್ಲದೆ ಇವ್ರದ್ದು ಎಲ್ಲ ಈ ಥರ ಫೀಸ್ ಅಂತೆ ಎಕ್ಸ್ಟ್ರಾ ಸಪ್ಲೈ ಆಗಿಲ್ಲ. ಹಾಂ, ಕೆಲವೊಂದು ಬುಕ್ಸ್ಗಳೇ ಫಸ್ಟ್ ಇಯರ್ ಅವ್ರಿಗೂ ಆಗಲಿ ಯಾರಿಗಾರು ಬುಕ್ಸೇ ಸಪ್ಲೈ ಆಗಿಲ್ಲ ಇನ್ನು. ಆ ಬುಕ್ಸಲ್ಲಿ ಯಾವ ಸಿಲೆಬಸ್ ಇದೆ ಅಂತ ಲೆಕ್ಚರ್ಸ್ಗಳಿಗೆ ಗೊತ್ತುಬಿಟ್ರೆ, ಇವ್ರಿಗೆ ಬರ್ಸಿದವ್ರು ಬಿಟ್ಟರೆ ಬುಕ್ಕಲ್ಲಿ ಪಾಠಗಳೇ ಇಲ್ಲ. ಕಟ್ಟು ಫೀಸ್ ಕಟ್ಟಲಿಕ್ಕೆ ಪಾಪ ಕಷ್ಟಪಟ್ಟು ದುಡ್ದು ಕೊಡ್ತಾರೆ, ಫೀಸ್ನ ಹೇಗೆ ಕಟ್ತಾರೆ ಅವರಾದರೂ ಸಹ. ನೀವು ಒಂಚೂರು ಫೀಸ್ನ ಕಮ್ಮಿ ಮಾಡೋದ್ರಿಂದ ಮತ್ತು ಇವಾಗ ಏನಿದೆಯೋ ಡೇಟ್ನ ಅದನ್ನು ಎಕ್ಸ್ಟೆಂಡ್ ಮಾಡೋದ್ರಿಂದ ನಮಗೂ ಒಂಚೂರು ಹೆಲ್ಪ್ ಆಗುತ್ತೆ. ಇವಾಗ ಓದ್ಕೊಳ್ಳೋರು ತುಂಬ ಜನ ಇರ್ತಾರೆ, ಬ್ರಿಲಿಯಂಟ್ ಸ್ಟೂಡೆಂಟ್ಸ್ಗೆ ಅದು ಹೆಲ್ಪ್ ಆಗೋಲ್ಲ. ಇವಾಗ ಏನಾದರೂ ಡೇಟನ್ನು ಇವಾಗಲೇ ಇದು ಮಾಡಿದ್ರಿ ಅಂದರೆ, 8ಕ್ಕೆ ಎಕ್ಸಾಮ್ನ ಸ್ಟಾರ್ಟ್ ಮಾಡಿಸಿದ್ರಿ ಅಂದರೆ ಮತ್ತು ತೊಂದರೆ ಆಗುತ್ತೆ. ಹೇಗಂದರೆ ಇವಾಗ ಯಾರಿಗೂ ಕ್ಲಾಸಸ್ ಆಗಿಲ್ಲ. ಒಂದು ವೇಳೆ ಬೇರೆ ಯೂನಿವರ್ಸಿಟಿ ಥರನೇ ಒಂದು 2 ತಿಂಗಳು ಮುಂಚೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಮೋಸ್ಟ್ಲಿ ನಮಗೆಲ್ರಿಗೂ ಹೆಲ್ಪ್ ಆಗ್ತಿತ್ತು ಅನಿಸುತ್ತೆ. ಇವಾಗ ಇರೋ ಟೈಮಲ್ಲಿ ಅವ್ರು ಮೊದಲೇ ಒಂದು ವೇಳೆ ಯೂನಿವರ್ಸಿಟಿ ಅವರು ಮೊದಲೇ ಹೇಳಿದರೆ ಇಷ್ಟೊಳಗೆ ನೀವು ಮುಗಿಸ್ಕೋಬೇಕು ಅಂತ ನಾವು ಏನಾದರೂ ಮಾಡಿ ಮುಗಿಸ್ಕೊಳ್ತಿದ್ವಿ. ಇವಾಗ ಇಷ್ಟು ಈ ಒಂದೆರಡು ದಿನದ ಮುಂಚೆ ಹೇಳ್ಕೊಂಡು ಇಷ್ಟು ಬೇಗ ಸಿಲೆಬಸ್ನ ಮುಗಿಸಿ ಅಂದರೆ ಪಾಪ ಟೀಚರ್ಸ್ಗೂ ಕಷ್ಟ ಆಗುತ್ತೆ, ನಮಗೂ ಕಷ್ಟ ಆಗುತ್ತೆ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶೃಂಗೇರಿ ತಹಸೀಲ್ದಾರರಿಗೆ ಮನವಿ ನೀಡಿದ ವಿದ್ಯಾರ್ಥಿ ಪ್ರತಿನಿಧಿಗಳು ವೇಳಾಪಟ್ಟಿಯಿಂದ ವಿದ್ಯಾರ್ಥಿಗಳಿಗೆ ಉಂಟಾಗಿರುವ ಸಮಸ್ಯೆ ಹಾಗೂ ಹೆಚ್ಚಳಗೊಂಡಿರುವ ಪರೀಕ್ಷಾ ಶುಲ್ಕವನ್ನು ಕಡಿತಗೊಳಿಸಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ವೇಳಾಪಟ್ಟಿಯನ್ನು ರಚಿಸಬೇಕೆಂದು ಆಗ್ರಹಿಸಿದರು. ನೂತನ ವೇಳಾಪಟ್ಟಿಯಿಂದಾಗಿ ಎದುರಾಗಿರುವ ಸಮಸ್ಯೆಯ ಕುರಿತು ವಿದ್ಯಾರ್ಥಿಗಳು ತಮ್ಮೊಳಗಿದ್ದ ಆಕ್ರೋಶವನ್ನು ಹೊರಹಾಕಿದರು. ಈಗ ನಮ್ಮ ಕಾಲೇಜಿಗೆ ಸಡನ್ ಆಗಿ ನಮ್ಮ ಕಾಲೇಜ್ ಅಂತ ನಮ್ಮ ಯೂನಿವರ್ಸಿಟಿ ಕಾಲೇಜ್ ಪ್ರತಿಯೊಂದು ಕಾಲೇಜುಗಳಿಗೂ ಸಡನ್ ಆಗಿ ನಮಗೆ ಎಕ್ಸಾಮ್ ಅನೌನ್ಸ್ ಮತ್ತು ವರ್ಕಿಂಗ್ ಡೇಸ್ ಲಾಸ್ಟ್ ಅನೌನ್ಸ್ ಮಾಡಿದ್ದಾರೆ. ನಮಗೆ ಸಡನ್ ಆಗಿ ಒಂದು ತಿಂಗಳು ಮುಂಚೆ ಹೇಳಿದರೆ ನಾವು ಇದಕ್ಕೆ ಪ್ರಿಪೇರ್ ಆಗಬೇಕಿತ್ತು. ಸಡನ್ ಆಗಿ ನಾವು ಹೇಳಿದ್ರಕ್ಕಿಂತ ನಮಗೆ ಒಂದು ತಿಂಗಳಾದರೂ ಎಕ್ಸ್ಟ್ರಾ ಟೈಮ್ ಬೇಕಂತ ನಾವೆಲ್ಲ ಸ್ಟೂಡೆಂಟ್ಸು ಕೇಳ್ತಿದ್ವಿ. ಅದಕ್ಕೋಸ್ಕರ ನಾವೆಲ್ಲರೂ ರೋಡಿಗೆ ಇಳಿದಿರೋದು. ಇದು 30 ಡೇಸ್ ಆದರೆ ಮಾತ್ರ ವರ್ಕ್, ಇದು ಒಂದು ಸೆಮಿನ್ 30 ವರ್ಕಿಂಗ್ ಡೇಸ್ ಅಂತ ಇರೋದು. ಬಟ್ ಇಲ್ಲಿ 30 ಡೇಸ್ ಆಗಿಲ್ಲ, 60 ಡೇಸ್ ಕೂಡ ಆಗಿಲ್ಲ. ಅದರಲ್ಲೂ ನಮಗೆ ರಜೆ ಕೂಡ ಸಿಕ್ಕಿದೆ. ಕಾಲೇಜು ಮಳೆ ಅದು ಇದು ಅಂತ ಸಣ್ಣ ಪುಟ್ಟ ಹಬ್ಬ ಗಿಬ್ಬ ಪ್ರತಿಯೊಂದಕ್ಕೆ ರಜೆ ಸಿಕ್ಕಿದೆ. ಕ್ಲಾಸಸ್ ಯಾವುದೂ ಆಗಿಲ್ಲ. ಸಡನ್ನಾಗಿ ಬರ್ತಾರೆ, ಅದು ಓದಿ ಇದು ಓದಿ ಅಂತ ಪ್ರತಿಯೊಂದು ಹೇಳ್ತಾರೆ. ಪ್ರತಿಯೊಂದು ಹೇಳಿ ಅವ್ರ ಪಾಡಿಗೆ ಅವರು ಹೋಗ್ತಾರೆ. ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅವರಿಗೆ ಯೂನಿವರ್ಸಿಟಿ ಹೇಳಿರ್ತಾರೆ, ನಾವು ಯೂನಿವರ್ಸಿಟಿ ತಕ್ಕ ಮಾಡ್ತಾರೆ ಅವರು. ಆದರೆ ನಾವು ಓದೋರು ಏನು ಮಾಡಬೇಕು ಕಾಲೇಜಿಗೆ ಬರೋರು? ಪ್ರತಿಯೊಂದು ನಾವು ತಿಳ್ಕೊಬೇಕಾರೆ. ಅದಕ್ಕೋಸ್ಕರ ನಮಗೆ ಒಂದು ತಿಂಗಳು ಎಕ್ಸಾಮ್ ಡೇಟು ಮುಂದೆ ಹೋಗಲೇಬೇಕು. ಮತ್ತು ಕಾಲೇಜಿನ ಎಕ್ಸಾಮ್ ಫೀಸು ಜಾಸ್ತಿ ಮಾಡಿದ್ದಾರೆ. ಎಕ್ಸಾಮ್ ಫೀಸು ಪ್ರತಿ ವರ್ಷ ಈ ಫಸ್ಟ್ ಇಯರ್ಗೆ ಯಾವಾಗ 1500 ಸಮಥಿಂಗ್ ಇತ್ತು, ಈಗ ನೋಡಿದ್ರೆ 2K ಆಗಿದೆ. ಅದಕ್ಕೋಸ್ಕರ ಈ ಬೇಡಿಕೆ ನಾವೆಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಇಲ್ಲ, ಸಿಲೆಬಸ್ ಯಾವುದು ಕಂಪ್ಲೀಟ್ ಆಗಿಲ್ಲ ನಮಗೆ. ಸಿಲೆಬಸ್ ಈಗ ಸಡನ್ ಆಗಿದೆಯಾ, ಸೀದಾ ಬರ್ತಾರೆ ಅವ್ರ ಪಾಡಿಗೆ, ಅವ್ರು ಹೇಳ್ತಾರೆ ಸ್ಪೀಡಾಗಿ ಹೇಳ್ತಾರೆ ಹೋಗ್ತಾರೆ. ಮತ್ತೆ ಇಲ್ಲ ಅವ್ರು ಮಾಡ್ಲಿಕ್ಕೆ ಆಗದಿಲ್ದಿದ್ದು ಓದಿ ಅಂತ ಹೇಳ್ತಾರೆ.
सीधा होता और पाड़ी आज नावेन कॉलेज बो स्टूडेंट्स नानबंतल इडी प्रतियो नम कॉलेज अरे यूनिवर्सिटी प्रतियो कॉलेजू इन प्रॉब्लम प्रतियो ऊरली स्ट्रैक अदे ता ना स्ट्रैक मी नम का नम नम पकद कॉलेज जे सी एम कॉलेजलू स्ट्रैक वर्किंग डेस अंतरूर तिंगे मुग्स नम कॉलेज लास्ट फाइनल इयर्स ना ना फाइनल इयर्स नमु बरी एग्जाम ओद बेरे आक्टिविटी ना पागल नमें कॉलेज बरबाद ना बेरे ऐन आक्टिविटी इतमकू ना नम नम तक नोड़को इवर एर तिंगे मुग्सती अंतर सिलेबस आगे लच्चर्स करेक्टे इवरवर हेल्प टाइम मात्र नमेंगे साक एग्जाम डेट मुंदु मतलू नमें टाइम को कॉलेजलू एप्रिल कॉलेज स्टार्ट नम कॉलेजल जून स्टार्ट आयु मैडम बेरे डेप्टेशन तक एर सब्जेक्ट नमें लेक्चर्स वारदार आरू क्लास सर आगता हीगे कष्ट आगते सिलेबस बेरे टफ ओदक नमें इन 15 डेस एक्सटेंड वर्किंग डेन ಹಾಗೆ ಫೀಸ್ ಎಲ್ಲ ಕಮ್ಮಿ ಮಾಡಬೇಕು ಎಲ್ಲರೂ ಬಡ ಕುಟುಂಬದಿಂದ ಬರೋರೆ ಮಕ್ಕಳು